ಅಂದ್ರೆ ಅದು ಪಕ್ಷಾತೀತವಾಗಿ ಎಲ್ಲಾ ಪಕ್ಷದವರು ನನಗೆ ಮತ ಹಾಕಿದ್ದಾರೆ ಹಾಕಿದ್ರು. ಅದಕ್ಕೆ ನಾನು ಹೇಗೆ ಪಕ್ಷಾತೀತವಾಗಿ ಮತ್ತು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನಾನು ಧನ್ಯವಾದಗಳು ಕೃತಜ್ಞತೆ. ಅಂದ್ರೆ ನಾಯಕರುಗಳೇ ಇಲ್ಲಿ ಜಿಲ್ಲೆಯವರು ತಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಎನ್ನುವುದು ಯಾರಿಗೆ ಗೊತ್ತಿರ್ಬೋದು, ಅದು ನನಗೆ ಗೊತ್ತಿಲ್ಲ, ಗೊತ್ತಿಲ್ಲ ವಿಚಾರ ತಾವೇ. ಬಟ್ 85,000 ಮತ ಬಂದಿದೆ ಅಂದ್ರೆ ಬಿಜೆಪಿಯವರು ಹಾಕಿರ್ಬೋದು, ಕಾಂಗ್ರೆಸ್ ಅವರು ಹಾಕಿರ್ಬೋದು. ಈಗ ಸರ್ ಹಾಸನ ಕ್ಷೇತ್ರ ಹಳ್ಳಿಗಳಿಂದ ಕೂಡಿದೆ, ಆದ್ರೆ ಅಲ್ಲಿ ಜನಗಳು ಏನು ಇದು ಮಾಡ್ತಾ ಇದ್ದಾರೆ, ಬೇಸರವಾಗಿ ಗೆದ್ದಂತ ಎಲ್ಲ ಶಾಸಕರು ನಗರೀಕರಣ ಕಾಂಕ್ರೀಟೀಕರಣ ಕಡೆ ಹೆಚ್ಚು ಒತ್ತು ಕೊಡ್ತಾರೆ, ನೀರಾವರಿ ಮತ್ತೆ ಇದ್ರ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇಲ್ಲ ಅನ್ನೋದು ಇದ್ರ ಬಗ್ಗೆ ತಮ್ಮ ನಿಲುವೆ. ಇವತ್ತು ನಮ್ಮ ಏನು ಗ್ರಾಮೀಣ ಭಾಗದಲ್ಲಿ ನಮಗೆ ಅತಿ ಹೆಚ್ಚು ಮತಗಳು ಕೂಡ ಸಿಕ್ಕಿದೆ. ಸಾಗರ ಇರ್ಬೋದು, ಕಂದಿ ಭಾಗ ಇರ್ಬೋದು, ನಮ್ಮ ಪೆಟ್ಟಕೆರೆ ಕಸ್ಬಾ ಇರ್ಬೋದು, ಎಲ್ಲ ಬಂದು ನಾವು ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿದ್ದೇವೆ. ಸುಮ್ಮನೆ ಕುಮಾರಣ್ಣ ಅವರು ಕಣ್ಣಿ ಬಿಡ್ತಾರೆ, ಇವತ್ತು ಪ್ರತಿ ಪಂಚಾಯತಿ ಮಟ್ಟದಲ್ಲಿ ಸ್ಕೂಲ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಎಲ್ಲ ದುರದೃಷ್ಟವಶಾತ್ ಇವತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ತಾಗ್ತಿಲ್ಲ. ಆದರೆ ನಾವು ನಮ್ಮದು ಏನು ನಮ್ಮ ತಂದೆ ಏನು ಒಂದು ಕಲ್ಪನೆ ಹಂದಿನ ಕೆರೆಯಿಂದ ಸತ್ಯಮಂಗಲ ಕೆರೆಗೆ ನೀರು ಬಳಸುವ ವಿಚಾರಗಳಿರ್ಬೋದು, ಹಲವಾರು ಕೆಲಸಗಳನ್ನು ಬಾಕಿ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವನ್ನು ಹಳ್ಳಿಗಳಲ್ಲಿ ನೀರು ತುಂಬಿಸುವಂತ ಕೆಲಸಗಳನ್ನ ನಾವು ಮುಂದೆ ಮಾಡ್ತೀವಿ. ಗ್ರಾಮೀಣ ಭಾಗಕ್ಕೂ ಉತ್ತಮ ಡಿ ಸಿ ಸಿ ಬ್ಯಾಂಕಿನಲ್ಲೂ ಕೂಡ ಏನು ಹಸುಗಳಿಗೆ ತೊಡಕ್ಕೆ ಸಾಧನ ಕೊಡುವ ಮುಖಾಂತರ ಹಲವಾರು ಕೆಲಸಗಳಿದೆ. ನಾವು ಎಲ್ಲ ನಮ್ಮ ಸಾಲಗಮೆ ಈ ಕೆರೆ ಇರ್ಬೋದು, ಎಲ್ಲವೊಂದ ಕೆರೆ ಬಹಳಷ್ಟಿಂದ ಅದು ಇನ್ನೆಲ್ಲ ಭಾರಿ ಖಂಡಿತವಾಗ್ಲೂ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷ ಇರ್ಬೋದು, ಅವ್ರಿಗೂ ಕೂಡ ನಾವು ಸಲಹೆಯನ್ನು ಕೇಳಿ ಅವ್ರಿಗೂ ಕೂಡ ನಾವು ಸಹಕಾರ ಮಾಡಬೇಕು ಅಂತ ಕೇಳಿ ಅವ್ರಿಗೂ ಕೂಡ ನಾವು ಕೆಲಸ ಸುಮ್ಮನೆ ಆ ಪದಗಳ ಮೇಲೆ ಬಳಕೆ ಹೇಳೋ ಕೆಲವೊಂದು ಕಡೆ ಕಾರ್ಯಕರ್ತರು ಕೆಲವು ಗಿಡಗಳನ್ನು ಕಳಿಸ್ತೀನಿ. ಎಲ್ಲ ಒಂಥರ ಬಂದ ಕಾಟಗಳಿ ಭಾಗದಲ್ಲಿ ಕೆಲವು ಸೋತಿನ ಕಾರ್ಯಕರ್ತರು ಅಲ್ಲಿ ಏನು ಪಕ್ಷ ಬಾವುಟ ಮಾಡ್ಕೊಂಡು ಬಂದು ಭಾಳ ಜೋರಾಗಿ ಪದಗಳ ಉಪಯೋಗ ಅವೆಲ್ಲ ನಾವು ಹೇಗೆ ನಡ್ಕೊಂತೀವಿ ಅಂತ ನಮ್ಮ ಕಾರ್ಯಕರ್ತರು ನಮ್ಮ ಇವ್ರು ನಡ್ಕೊಂತಾರೆ, ಅವರೇ ರಣ ಕಡೆ ಕೂತ್ಬಿಡ್ತೀನಿ ಬೇರೆಯವ್ರು ಕಾರ್ಯಕ್ರಮ. ಹಾಗಾಗಿ ದಯಮಾಡಿ ಅಂತ ಪದ ಬಳಕೆ ಬೇಡ ಅಂತ ಮೂಲಕ ನಾನು ಅವ್ರಿಗೆ ಕೇಳ್ತೇನೆ. ಹಾಗಾಗಿ ಮತ್ತೊಮ್ಮೆ ಇವತ್ತು ನನ್ನ ಏನು ಇವತ್ತು ಗೆಲುವಿಗೆ ಇವತ್ತು ಹಾಸನದಲ್ಲಿ ಏನು ನಮ್ಮ ಒಂದು ಇದು ನಮ್ಮ ಪಕ್ಷನ ಅಧಿಕಾರಕ್ಕೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಅದೇನು ಹೋರಾಟ ಮಾಡಿದ್ದಾರೆ ಮತ್ತು ಏನು ಕೋಮುವಾದಿ ಪಕ್ಷವನ್ನು ದೂರ ಇಡಬೇಕು ಅಂತ ಏನು ನನ್ನ ದಲಿತ ಸಂಘಟನೆಗಳಿರ್ಬೋದು ಮತ್ತು ಕರ್ನಾಟಕ ರಕ್ಷಣಾ ನಿಧಿಗೆ ಇರ್ಬೋದು, ಕಮ್ಯುನಿಸ್ಟ್ ಪಕ್ಷಗಳಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಸಂಘ ಇರ್ಬೋದು, ಹಲವಾರು ಇತರ ಸಂಘ ಸಂಸ್ಥೆ ರೈತ ಸಂಘಟನೆಗಳಿರ್ಬೋದು, ಇತರ ಹಲವಾರು ಸಂಘ ಸಂಸ್ಥೆಗಳು ನಮ್ಮ ಪರವಾಗಿ ಮತ್ತು ನಮ್ಮ ಪಕ್ಷದ ಪರವಾಗಿ ಬೆಂಬಲವನ್ನು ಸೂಚಿಸಿದರು. ಅವರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಿದ್ದೇನೆ. ಹಾಗಾಗಿ ಇವತ್ತು ಕೆಲವೊಂದು ಕಡೆ ತಾವು ನಿನ್ನೆ ಮೊನ್ನೆಲ್ಲ ತಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ, ಈ ಮಾಜಿ ಶಾಸಕರು ಯಾವುದೋ ಒಂದು ವರ್ಗನ ಅವ್ರ ಮುಂದಿಟ್ಕೊಂಡು ಆ ವರ್ಗದವ್ರಿಗೆ ನಮ್ಮ ಮುಂದಿನ ದಿನಗಳಲ್ಲಿ ತೋರಿಸ್ತೇನೆ, ಸೂರ್ಯಚಂದ್ರ ಸತ್ಯ ಮುಂದಿನ ದಿನಗಳು ಅದನ್ನು ತೋರಿಸ್ತಂತ ಹೇಳ್ತಾ ಇದ್ದಾರೆ. ದಯಮಾಡಿ ನಾವೆಲ್ಲರೂ ಕೂಡ ಯಾರು ಅವ್ರಿಗೆ ಒಂದು ವರ್ಗ ಅಂತ ಹೇಳಿದ್ರು ಆ ವರ್ಗದವ್ರು ನಾನು ಹೇಳ್ತೀನಿ. ಇವತ್ತು ಪ್ರಜಾಪ್ರಭುತ್ವ ಎಲ್ಲರೂ ಕೂಡ ಮತ ಹಾಕ ಹಕ್ಕಿದೆ, ಅವ್ರು ಹಕ್ಕೋದು ಮತನ ಹಾಕೋದು ಅವ್ರಿಗೆ ಇಚ್ಛೆ ಅವ್ರಿಗೆ ಯಾರಿಗೆ ಇಷ್ಟ ಅವ್ರು ಹಾಕ್ತಾರೆ. ಹಾಗಾಗಿ ದಯಮಾಡಿ ಯಾರು ಕೂಡ ಇಲ್ಲಿ ಹೆದರಿಕೆ ಮತ್ತು ಬೆದರಿಕೆ ಅನ್ನೋದು ಪ್ರಶ್ನೆ ಇಲ್ಲ. ನಾವೆಲ್ಲರೂ ಕೂಡ ತಮ್ಮಗಳ ಜೊತೆ ನಾವೆಲ್ಲರೂ ಕೂಡ ತಮ್ಮಗಳ ಜೊತೆ ಇರ್ತೀವಿ, ತಮ್ಮ ಕಷ್ಟ ಸುಖಗಳಿಗೆ ಮತ್ತು ಯಾವುದೇ ಕಷ್ಟ ಬಂದರೂ ಕೂಡ ತಮ್ಮಗಳ ಜೊತೆ ಇರ್ತೀವಿ ಅಂತ ಹೇಳ್ತಾ ಅವ್ರಿಗೂ ಕೂಡ ನಾನು ಧೈರ್ಯವನ್ನು ತುಂಬಲಿಕ್ಕೆ ತಮ್ಮೆಲ್ಲರೊಂದಿಗೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಹಾಗಾಗಿ ಮತ್ತೆ ಇವತ್ತೇನು ನಾನು ಮತ್ತೊಮ್ಮೆ ಮಾಜಿ ಶಾಸಕರಲ್ಲೂ ಹೇಳ್ತಾ ಇದ್ದೀನಿ, ದಯಮಾಡಿ ಯಾರಿಗೂ ಕೂಡ ಬೆದರಿಕೆ ಮತ್ತು ಹಾಕೋದು ಬೇಡ. ಇವತ್ತೆಲ್ಲೊಂದು ಕಡೆ ಕಸದ ಟಿಪ್ಪರ್ಗಳು ಕೂಡ ಹಲವಾರು ಏರಿಯಾಗಳಲ್ಲಿ ವಿದ್ಯಾನಗರ ಭಾಗ, ವಿಜಯನಗರ ಭಾಗ, ವಿವೇಕ್ ನಗರ, ಭುವನಹಳ್ಳಿ ಇರ್ಬೋದು, ಹಲವಾರು ಭಾಗಗಳಲ್ಲಿ ಕಾಟಹಳ್ಳಿ ಹಲವಾರು ಭಾಗಗಳಲ್ಲಿ ಇವತ್ತು ಕಸದ ಆಟೋ ನಿಂತೋಗಿದೆ ಟಿಪ್ಪರ್ಗೆ. ಹಾಗಾಗಿ ನಾನು ಎಲ್ಲ ನನ್ನ ಮತದಾರರಿಗೆ ನಾನು ಮನವಿಯನ್ನು ಮಾಡ್ತೇನೆ, ಒಂದು ಎರಡು ದಿನ ಈಗ ಒಂದ ಇರುತ್ತೆ, ಒಂದು ಎರಡು ದಿನದಲ್ಲಿ ನಾವೆಲ್ಲರೂ ಕೂಡ ಬಗೆಹರಿಸ್ತಿದ್ದೇವೆ. ಈಗಾಗಲೇ ಶೀಘ್ರದಲ್ಲೇ ಈ ಮುನ್ಸಿಪಾಲಿಟಿ ಕಮಿಷನರ್ ಇರ್ಬೋದು, ಎಲ್ಲ ನಮ್ಮ ಕೌನ್ಸಿಲರ್ಗಳು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಭುವನಹಳ್ಳಿ ಎಲ್ಲರೂ ಕೂಡ ಸೇರಿ ಇವತ್ತು ನಾವು ಮೀಟಿಂಗನ್ನು ಕರೆದಿದ್ದೇವೆ. ಇನ್ನು ಎರಡು ದಿನಗಳಲ್ಲಿ ಈ ಕಸದ ವಿಲೇವಾರಿ ವಿಚಾರವಾಗಿ
ಎಲ್ಲ ಪ್ರಶ್ನೆಗಳು ಕೂಡ ಬಗೆಹರಿತ ದಯಮಾಡಿ ಒಂದೆರಡು ದಿನ ಎಲ್ಲ ನಮ್ಮ ಜೊತೆ ಸಹಕರಿಸಬೇಕು ಅಂತ ನಮ್ಮ ಮತದಾರರು ಕೂಡ ವಿನಂತಿ ಮಾಡ್ತಾ ಮತ್ತು ಎಲ್ಲ ವರ್ಗದವರು ಸಮುದಾಯದವರು ನನಗೆ ಮತವನ್ನು ಹಾಕಿದ್ದಾರೆ. ಮತ್ತು ದಲಿತ ಸಂಘಟನೆ ಇರ್ಬೋದು, ದಲಿತರಿರ್ಬೋದು, ಅಲ್ಪಸಂಖ್ಯಾತ ಇರ್ಬೋದು, ಹಿಂದೂ 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 ಇದಿರ್ಬೋದು, ಎಲ್ಲ ವರ್ಗದವರು ಕೂಡ ನನಗೆ ಮತ ಹಾಕಿದ್ದಾರೆ.